ನಮಸ್ತೆ ಕರುನಾಡಿಗೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಉಪ ಸಮಾಚಾರ. ಸಚಿವರಾದಂತಹ ಜಮೀರ್ ಅಹ್ಮದ್ ಅವರು ನಾಗಮಂಗಲದಲ್ಲಿ ಆದಂತಹ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂತಹ ಜಗಳ ಆ ಕೋಮು ಗಲುವೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಿದ್ದಾರೆ. ನಮಾಜ್ ಮಾಡುವಾಗ ಸೌಂಡ್ ಮಾಡಬೇಡಿ ಎಂದರು, ಕೇಳದ್ದಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ ಎಂದು ಜಮೀರ್ ಅಹ್ಮದ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ಎನ್ನಬಹುದು. ಅಷ್ಟಕ್ಕೂ ಜಮೀರ್ ಅಹ್ಮದ್ ಅವರು ಹೇಳಿರೋದೇನು ನೋಡಿ, ಮಸೀದಿಯ ಮಾರ್ಗವಾಗಿ ಮೆರವಣಿಗೆ ಹೋಗಬೇಕಿತ್ತು, ಆದರೆ ಆ ಟೈಮ್ನಲ್ಲಿ ಅಂದರೆ ಆ ಸಮಯದಲ್ಲಿ ನಮಾಜ್ ಮಾಡಬೇಕಾಗಿತ್ತು, ಒಂದು 10 ನಿಮಿಷ ಕೊಡಿ ಟೈಮ್ ಎಂದು ಬ್ರೇಕ್ ಕೇಳಿದ್ದಾರೆ. ಆದರೆ ಅವರು ಒಪ್ಪಿಗೆ ಕೊಟ್ಟಿಲ್ಲ, ನಮಾಜ್ ಮಾಡುವಾಗ 10 ನಿಮಿಷ ಬ್ರೇಕ್ ಕೇಳಿದರೆ ಒಪ್ಪಿಗೆ ಕೊಟ್ಟಿಲ್ಲ, ಅದಕ್ಕೋಸ್ಕರ ಗಲಾಟೆಗಳಾಗಿವೆ. ನಾನು ಘಟನೆ ಬಗ್ಗೆ ಮಾತನಾಡಿ ಕಾರಣ ತಿಳಿದುಕೊಂಡಿದ್ದೇನೆ ಎಂದಿದ್ದಾರೆ ಜಮೀರ್ ಅಹ್ಮದ್ ಅವರು. ಹಾಗೆಯೇ ಈ ವಿಚಾರ ನಾನು ಕೂಡ ದೊಡ್ಡದಾಗಲಿ ಎಂದು ಬಯಸುವುದಿಲ್ಲ, ಹಾಗೆ ಈ ವಿಚಾರ ದೊಡ್ಡದಾಗುತ್ತಿರುವುದು ಕೇವಲ ರಾಜಕೀಯ ನಾಯಕರ ಹೇಳಿಕೆಗಳಿಂದ ಎಂದು ಹೇಳಿದ್ದಾರೆ. ಹಾಗೆಯೇ ಜಾತ್ಯತೀತವಾದಿ ಯಾವುದೇ ನಾಯಕರು ಕೂಡ ಗಲಾಟೆ ಆಗಬಾರದು ಎಂದೇ ಬಯಸುತ್ತಾರೆ ಎಂದು ಜಮೀರ್ ಅಹ್ಮದ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಈ ತರ ಗಲಾಟೆಗಳು ಆಗಬಾರದು ಎಂದು ನಾವೆಲ್ಲ ಪ್ರಯತ್ನ ಪಡಬೇಕು, ಇಂತಹ ಹೇಳಿಕೆ ನೀಡಿದರೆ ಗಲಾಟೆ ಆಗದೆ ಇನ್ನೇನಾಗುತ್ತದೆ ಎಂದು ಪ್ರಶ್ನೆ ಹಾಕಿದ್ದಾರೆ. ಗಲಾಟೆ ಆಗೋದೇ ಇಂತಹ ಹೇಳಿಕೆಗಳಿಂದ ಎಂದು ಜಮೀರ್ ಅಹ್ಮದ್ ಅವರು ಹೇಳಿಕೊಂಡಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆ ಇಂತಹ ಗಲಾಟೆ ಆಗ್ತಿವೆ ಎನ್ನುವುದು ತಪ್ಪು, ಯಾಕೆಂದರೆ ಬಿಜೆಪಿಯವರು ಇದ್ದಾಗಲೂ ಕೂಡ ಗಲಾಟೆಗಳು ಆಗ್ತಾನೆ ಇದೆ ಎಂದು ಕಿಡಿಕಾರಿದ್ದಾರೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.